ದೇಶದ ಖ್ಯಾತ ಉದ್ಯಮಿ ರತನ್ ಟಾಟಾ ನಿಧನರಾಗಿದ್ದಾರೆ ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ರತನ್ ಟಾಟಾ ವಿಧಿವಶರಾಗಿದ್ದಾರೆ ಇವತ್ತು ಮುಂಬೈನಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಇಂದು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3:30 ರವರೆಗೆ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ ದೇಶದ ಗಣ್ಯಾತಿ ಗಣ್ಯರಿಂದ ರತನ್ ಟಾಟಾಗೆ ಸಂತಾಪ ಸೂಚಿಸಲಾಗಿದೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇವತ್ತು ಅಂತ್ಯಕ್ರಿಯೆಯನ್ನ ನೆರವೇರಿಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ರತನ್ ಟಾಟಾ ಕೇವಲ ಒಬ್ಬ ದೇಶದ ಶ್ರೀಮಂತರಾಗಿ ಅಥವಾ ಉದ್ಯಮಿಯಾಗಿ ಮಾತ್ರ ಗುರುತಿಸಿಕೊಂಡವರಲ್ಲ ಲಕ್ಷಾಂತರ ಕೋಟ್ಯಂತರ ಜನರ ಪಾಲಿಗೆ ಸ್ಫೂರ್ತಿ ಅವರ ಜೀವನ ಅವರ ಜೀವನ ನಡೆದು ಬಂದಂತ ಹಾದಿ ಅವರ ಯಶೋಗಾಥೆ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿ ದೇಶದಾದ್ಯಂತ ವಿಶ್ವದಾದ್ಯಂತ ಸಾಕಷ್ಟು ಈ ರೀತಿಯ ಯಶಸ್ವಿ ಉದ್ಯಮಿಗಳು ಶ್ರೀಮಂತರು ಸಾಲು ಸಾಲಾಗಿದ್ದಾರೆ ಆದರೆ ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಎಲ್ಲರಿಗಿಂತಲೂ ವಿಭಿನ್ನವಾಗಿ ಪ್ರತ್ಯೇಕವಾಗಿ ರತನ್ ಟಾಟಾ ನಿಲ್ತಾರೆ ಅದಕ್ಕೆ ಕಾರಣ ಅವರಿಗೆ ಇದ್ದಂತ ಸಮಾಜಪರವಾದಂತ ಕಾಳಜಿ ಬಡವರ ಮೇಲಿನ ಪ್ರೀತಿ ಸಮಾಜಕ್ಕೆ ಏನನ್ನಾದರೂ ನಾವು ಮಾಡಬೇಕು ಅನ್ನುವಂತ ಅವರ ಧ್ಯೇಯೋದ್ದೇಶಗಳು ಅದೇ ಕಾರಣಕ್ಕಾಗಿ ಅವರ ಕೈಗಾರಿಕೋದ್ಯಮ ವಲಯದಲ್ಲೂ ಕೂಡ ಎಷ್ಟು ಅವಕಾಶಗಳಿದೆಯೋ ಅಷ್ಟು ಪ್ರಯತ್ನವನ್ನ ಪಟ್ಟಿದ್ದು ಈ ದೇಶದ ಮಧ್ಯಮ ವರ್ಗ ಮತ್ತು ಬಡವರನ್ನ ತಲುಪಬೇಕು ಬಡವರಿಗೂ ಕೂಡ ಸವಲತ್ತುಗಳು ಸಿಗಬೇಕು ಅವರ ಕೈಗೆಟಕುವ ಹಾಗೆ ಆಗಬೇಕು ಅನ್ನೋ ಕಾರಣ ಸುನೀವಿಗ ದೃಶ್ಯ ಗಮನಿಸ್ತಾ ಇದಿರಲ್ಲ ಟಾಟಾ ನ್ಯಾನೋ ಕಾರ್ ಅನ್ನು ಲಾಂಚ್ ಮಾಡಿದಂತ ಸಂದರ್ಭದ ದೃಶ್ಯ ಅದು ಇಡಿ ದೇಶದಾದ್ಯಂತ ಸಂಚಲನ ಸೃಷ್ಟಿಯಾಗಿದ್ದಂತ ಸಮಯ ಅದು ಬಡವರಿಗಾಗಿ 1 ಲಕ್ಷದಲ್ಲಿ ಕಾರ್ ಕೈಗೆಟಕುವಂತ ದರದಲ್ಲಿ ಬಡವರಿಗೂ ಮಧ್ಯಮ ವರ್ಗದವರಿಗೂ ಕಾರ್ ತಗೊಳ್ಳುವಂತ ಶಕ್ತಿ ಇರಬೇಕು ಆ ದರದಲ್ಲಿ ಜನರಿಗೆ ಕಾರ್ ಅನ್ನು ಕೊಡಬೇಕು ಕೇವಲ ಲಾಭವನ್ನ ಮಾತ್ರ ಲೆಕ್ಕಾಚಾರ ಹಾಕೋದು ಬೇಡ ಬೇರೆ ಉದ್ಯಮಗಳಲ್ಲಿ ಲಾಭ ಇದ್ದೇ ಇದೆ ಟಾಟಾ ಸಂಸ್ಥೆಗೆ ಹೀಗಾಗಿ ಬಡವರು ಮಧ್ಯಮ ವರ್ಗದವರನ್ನ ಗಮನದಲ್ಲಿ ಇಟ್ಕೊಂಡು ಒಂದು ಸೇವೆಯ ರೂಪದಲ್ಲಿ ಈ ಕಾರನ್ನ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಕನಸು ರತನ್ ಟಾಟಾ ಅವರಲ್ಲಿ ಆರಂಭ ಆಗಿತ್ತು ಅದನ್ನ ನನಸು ಮಾಡುವವರೆಗೂ ಅವರು ಬಿಡಲಿಲ್ಲ ಅದಕ್ಕೂ ಕೂಡ ಒಂದು ಚಿಕ್ಕ ಘಟನೆಯ ಬಗ್ಗೆ ಅವರು ಉಲ್ಲೇಖ ಮಾಡಿ ಹೇಳ್ತಾ ಇದ್ದರು ಒಂದಿನ ರಾತ್ರಿ ಬಹಳ ಜೋರಾಗಿ ಮಳೆ ಬರ್ತಿದ್ದಾಗ ಒಂದು ಮಧ್ಯಮ ವರ್ಗದ ಕುಟುಂಬ ದ್ವಿಚಕ್ರ ವಾಹನದಲ್ಲೇ 3-4 ಜನ ಕುಳಿತು ಹೋಗ್ತಾ ಇದ್ರು ಮಳೆಯಲ್ಲಿ ಸಿಕ್ಕಾಕೊಂಡು ರಸ್ತೆ ಪಕ್ಕಕ್ಕೂ ಸರಿಯೋದಕ್ಕಾಗದೆ ಪರದಾಡ್ತಾ ಇದ್ರು ಆ ದೃಶ್ಯವನ್ನ ನೋಡಿ ಮಧ್ಯಮ ವರ್ಗದವರು ಯಾಕೆ ಕಾರ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಆ ದರದಲ್ಲಿ ಹೇಗಾದರೂ ಮಾಡಿ ನಮ್ಮ ದೇಶದಲ್ಲಿರುವಂತ ಬಡವರು ಮಧ್ಯಮ ವರ್ಗದವರಿಗೆ ಕೈಗೆಟಕೋ ದರದಲ್ಲಿ ಒಂದು ಕಾರನ್ನ ಮಾರುಕಟ್ಟೆಗೆ ಬಿಟ್ರೆ ಇಂಥ ಕುಟುಂಬಗಳಿಗೆ ಉಪಯೋಗ ಆಗಬಹುದಲ್ವಾ ಅನ್ನುವಂಥ ಯೋಚನೆ ರತನ್ ಟಾಟಾ ಅವರಿಗೆ ಬರುತ್ತೆ ಉದ್ಯಮಿಗಳು ಅಂದ್ರೆ ಪ್ರತಿಯೊಂದರಲ್ಲೂ ಬಿಸ್ನೆಸ್ ಅನ್ನ ನೋಡ್ತಾರೆ ಅಥವಾ ಇದರಿಂದ ಬಿಸ್ನೆಸ್ ಅನ್ನ ಹೇಗೆ ಉತ್ತಮಗೊಳಿಸಬಹುದು ಅನ್ನೋದನ್ನ ಯೋಚನೆ ಮಾಡ್ತಾರೆ ಆದರೆ ಅದನ್ನ ಸೇವೆಯ ರೀತಿ ಸರ್ವಿಸ್ ನ ರೀತಿ ಕೊಟ್ಟವರು ರತನ್ ಟಾಟಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ